ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಈ ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ನಂದೇ ಆದಂತ ಒಂದು ಅನುಭವ ಮತ್ತೆ ನಾನು ಮಾಡಿದಂತ ಕೆಲವು ಸಂಶೋಧನೆಗಳು ಬಂದಂತ ಒಂದು ರಿಸಲ್ಟ್ಸ್ ಫಲಿತಾಂಶವನ್ನ ಯಾರು ಈ ಜಗತ್ತಿನಲ್ಲಿ ಕಿಡ್ನಿಯಿಂದ ಸಮಸ್ಯೆಗಳನ್ನ ನಲತಿದಾರೋ ಅಂಥವ್ರಿಗೆ ಈ ಒಂದು ಸೊಲ್ಯೂಷನ್ ಈ ಒಂದು ಪರಿಹಾರವನ್ನ ಹಂಚ್ಕೊಳ್ಬೇಕು ಅನ್ನೋದೊಂದು ನನ್ನದೊಂದು ಮಹಾ ಅಭಿಲಾಷೆ. ಮೊದಲನೇದಾಗಿ ಕಿಡ್ನಿಲಿ ಬೇಕಾದಷ್ಟು ಕಾಯಿಲೆಗಳು ಬರ್ತಾ ಇದೆ. ಇವತ್ತಿನ ದಿವಸ ಕಿಡ್ನಿ ಇರೋದೇ ಒಂದಿಷ್ಟು ಅಗ್ಲದು ಇಷ್ಟೇ ಇಷ್ಟೊಂದು ಮಾಂಸದ ಮುದ್ದೆ, ಆದರೆ ಅದು ಪ್ರಾಬ್ಲಮ್ ಮಾತ್ರ ಬಹಳ ಅಗಾಧವಾದದ್ದು, ಭಯಂಕರವಾದದ್ದು. ಆದರೆ ಇವತ್ತಿನ ದಿವಸ ಕಿಡ್ನಿ ಏನೋ ದೊಡ್ಡದು ಪ್ರಾಬ್ಲಮ್ ಮಾಡಿಬಿಟ್ಟಿದೆ ಅಂತೇಳಿ ಡಾಕ್ಟ್ರುಗಳು ಮತ್ತು ಹಲವಾರು ಜನ ಅದ್ರ ಬಗ್ಗೆ ಭಾಳಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಓ, ಕಿಡ್ನಿ ಫೇಲ್ಯೂರ್ ಆಗಿದೆಯಂತೆ, ಕಿಡ್ನಿ ಒಳಗೆ ಸ್ಟೋನ್ ಇದೆಯಂತೆ, ಮತ್ತು ಕಿಡ್ನಿ ಇಷ್ಟಿದ್ದು ಚಿಕ್ಕದಾಗೋಯ್ತಂತೆ, 3 mm by 4 mm by 2 mm ಆಗಿಬಿಡ್ತಂತೆ, ಮತ್ತು ಕಿಡ್ನಿನೇ ಒಂದು ಕಿಡ್ನಿ ವರ್ಕೇ ಆಗ್ತಿರೋದ, ಫಂಕ್ಷನ್ನೇ ಸ್ಟಾಪ್ ಆಗಿದೆಯಂತೆ, 10% ವರ್ಕ್ ಆಗುತ್ತಂತೆ ಒಂದು ಕಿಡ್ನಿ, ಇನ್ನೊಂದು ಕಿಡ್ನಿ 80% ವರ್ಕ್ ಆಗುತ್ತಂತೆ. ಹೀಗೆ ನಾವು ಆಡೋ ಭಾಷೆಯಲ್ಲಿ ಇದನ್ನೆಲ್ಲ ನಮ್ಮ ಡಾಕ್ಟರ್ಗಳು ಕಲಿಸ್ಬಿಟ್ಟಿದ್ದಾರೆ. ಹೀಗಿದೆಯಪ್ಪ, ನಿಮ್ಮ ಕಿಡ್ನಿ ಹಿಂಗೆ ಆಗ್ತಿದೆಯಪ್ಪ, ಈ ಥರ ಸಮಸ್ಯೆ ಇದೆಯಪ್ಪ, ಅದಕ್ಕೆ ನೀನು ಡಯಾಲಿಸಿಸ್ ಮಾಡ್ಕೋಬೇಕು, ಇಲ್ಲ ಕಿಡ್ನಿ ದಾನ ಮಾಡಿಸ್ಕೋಬೇಕಾದ್ರೂ ಕಿಡ್ನಿನ ಕಸಿ ಮಾಡಬೇಕು. ಹೀಗೆ ಏನೇನೋ ಒಂದು ಕಿಡ್ನಿ ಬಗ್ಗೆ ಮಾತಾಡಕ್ಕೆ ಹೋದಾಗ ಅದರ ಸಮಸ್ಯೆಗಳು, ಅದರ ಕಾಯಿಲೆಗಳು ಹೇಳ್ತಾ ಹೋಗ್ತಾರೆ. ಆದರೆ ಎಷ್ಟೋ ಕಡೆ ಕಿಡ್ನಿ ಚೆನ್ನಾಗಿದ್ದರೂ ಕೂಡ ಅವರು ಕಿಡ್ನಿಯು ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ಬಲಗಡೆ ಕಿಡ್ನಿ 80% ವರ್ಕ್ ಮಾಡ್ತಿದೆ, ಎಡಗಡೆ ಕಿಡ್ನಿ ಬರೀ 10% ವರ್ಕ್ ಆಗ್ತಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಒಂದು ಕಿಡ್ನಿಲಿ ಸ್ಟೋನ್ ಇದೆ, ಇನ್ನೊಂದು ಕಿಡ್ನಿ ಚೆನ್ನಾಗಿದೆ ಅಂತಾರೆ. ಇನ್ನೊಂದು ಕಡೆ ಕಿಡ್ನಿ ಮೇಲೆ ಪಾಚಿ ಕಟ್ಕೊಂಡ್ಬಿಟ್ಟಿದೆ, ಕಿಡ್ನಿ ಸೈಜ್ ಜಾಸ್ತಿ ಆಗಿದೆ, ದಪ್ಪ ಆಗಿದೆ. ಹೀಗೆ ಹಲವಾರು ಸಮಸ್ಯೆಗಳಲ್ಲಿ ವಿಶೇಷವಾಗಿ ಜನಗಳಿಗೆ ಒಂದು ರೀತಿ ಅದು ಭಯ ಅಂತನೋ ಅಥವಾ ಅದು ಹೇಳೋ ರೀತಿ ಹಾಗೇನೋ ಏನೋ, ಒಟ್ಟಿನಲ್ಲಿ ಕಿಡ್ನಿ ವೇಸ್ಟು, ಕಿಡ್ನಿ ಡೆಡ್ ಆಗಿದೆ, ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳಿಬಿಡ್ತಾರೆ. ಇದು ಇವತ್ತಿನ ಆಧುನಿಕ ಜೀವನದಲ್ಲಿ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳ್ತಾ ಇರೋದು. ಹಾಗೆ ಒಂದು 100 ವರ್ಷ 200 ವರ್ಷ 300 ವರ್ಷ 500 ವರ್ಷ ಹಿಂದಕ್ಕೆ ಹೋದ್ ತಿರುಗಿ ನೋಡಿದಾಗ ಅವತ್ತಿನ ಕಾಲದಲ್ಲಿ ಯಾವುದೇ ಮಿಷಿನ್ ಇಲ್ಲದೆ ಒಬ್ಬ ಮನುಷ್ಯನ ಆಕಾರ, ಅವನ ಚಲನವನಗಳು, ಅವನು ಕೂಡೋ ಧಾಟಿ ಅಂದರೆ ಬಾಡಿ ಲ್ಯಾಂಗ್ವೇಜಿಂದ, ಅವನು ಮಾತಾಡೋ ಸ್ಟೈಲಿಂದ, ಅವನು ನೋಡೋ ನೋಟದಿಂದ ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ತಾ ಇದ್ದಂಥ ಮಹಾಜ್ಞಾನಿಗಳಿದ್ರು. ಯಾವುದೇ ಸಿ ಟಿ ಸ್ಕ್ಯಾನ್ ಆಗಲಿ, MRI ಸ್ಕ್ಯಾನ್ ಆಗಲಿ, ಎಕ್ಸ್ರೇ ಆಗಲಿ, ಏನೂ ಮಾಡ್ತಿರಲಿಲ್ಲ. ಹಾಗಾದರೆ ಅವರ ಒಂದು ಇಂಟ್ಯೂಷನ್, ಅವರ ಒಂದು ಅನುಭವ ಮತ್ತು ಅವರ ಒಂದು ತನಿಖೆ, ಆ ಡಯಾಗ್ನೋಸ್ ಹೆಂಗೆ ಮಾಡ್ತಿದ್ರು ಅಂತಂದರೆ ಭಾಳ ಚೆನ್ನಾಗಿದೆ. ಆ ಒಂದು ಜ್ಞಾನ ಮುಂದುವರ್ಸ್ಕೊಂಡು ಬಂದ್ಬಿಟ್ಟಿದ್ರೆ ಇವತ್ತಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅವಶ್ಯಕತೆ ಇರ್ತಿರಲಿಲ್ಲ ಅಂತ ನನ್ನ ಒಂದು ಅನುಭವದ ಮಾತು. ಏಕೆಂದರೆ ಅವತ್ತಿನ ಕಾಲದಲ್ಲಿ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಒಬ್ಬ ಮನುಷ್ಯನ ಕಿಡ್ನಿ ಎಷ್ಟು ವರ್ಕ್ ಆಗ್ತಿದೆ, ಆ ಕಿಡ್ನಿ 100 ವರ್ಷ ಬದುಕುತ್ತಾ, 200 ವರ್ಷ ಬದುಕುತ್ತಾ, 500 ವರ್ಷ ಬದುಕುತ್ತಾ, ಅಥವಾ ಇನ್ನೊಂದು 6 ತಿಂಗಳಲ್ಲಿ ಹೊಟ್ಟೋಗುತ್ತಾ ಅನ್ನೋದನ್ನು ಎಷ್ಟು ಚೆನ್ನಾಗಿ ನಿಖರವಾಗಿ ಹೇಳ್ತಾ ಇದ್ರು. ಅಕಸ್ಮಾತ್ ಆ ಒಂದು ಫಿಸಿಯಾಲಜಿ, ಆ ಕಿಡ್ನಿ ಒಂದು ಅನಾಟಮಿ, ಆ ಫಿಸಿಯಾಲಜಿಲಿ ಏನಾದರೂ ಏರುಪೇರಾದಾಗ, ಆ ಕಿಡ್ನಿ ತನ್ನ ಕಾರ್ಯವನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡ್ತಿಲ್ಲ ಅಂದಾಗ, ಅದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡಿ 12% ವರ್ಕ್ ಮಾಡ್ತಿರೋ ಒಂದು ಕಿಡ್ನಿನ 100%ಗೆ, 12% ವರ್ಕ್ ಆಗ್ತಿತ್ತು ಒಂದು ಯಾವುದೋ ಒಂದು ಸೈಡ್ ಕಿಡ್ನಿ, ಅದನ್ನು 100% ವರ್ಕ್ ಮಾಡೋ ಥರ ಮಾಡಬೇಕಾದ್ರೆ ಅವ್ರು ಯಾವ ರೀತಿ ಅನುಭವ, ಯಾವ ರೀತಿ ಚಿಕಿತ್ಸೆ ಥೆರಪಿಯನ್ನು ಕೊಡ್ತಾ ಇದ್ರು ಅನ್ನೋದೇ ಭಾಳ ವಿಶೇಷವಾದಂಥದ್ದು, ಅಗಾಧವಾದಂಥದ್ದು. ಅದೇ ಈ ಪ್ರಕೃತಿ ರಹಸ್ಯ. ಈ ಥರ ಇದ್ದಾಗ ಇವತ್ತಿನ ಮಾಡರ್ನ್ ಸೈನ್ಸ್ನಲ್ಲಿ ಕಣ್ಣಲ್ಲೇ ಕಣ್ಣಿಟ್ಟು ನೋಡುವಂಥ ಒಂದು ಮಿಷಿನ್ಸ್ ಇದ್ದು, ಹಲವಾರು ಮೆಡಿಷನ್ಸ್ ಇದ್ದರೂ ಕೂಡ ಕಿಡ್ನಿನ ಆಕ್ಟಿವ್ ಮಾಡಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ, ಇದು ಬಲಗಡೆ ಕಿಡ್ನಿ 80% ಅಂದರೆ ಎಡಗಡೆ ಕಿಡ್ನಿ 80%, ಬಲಗಡೆ ಕಿಡ್ನಿ 100% ವರ್ಕ್ ಆಗ್ತಿದ್ರೆ ಎಡಗಡೆ ಕಿಡ್ನಿನೂ 100% ವರ್ಕ್ ಆಗಬೇಕು. ಆದರೆ ಈಗಿನ ಡಯಾಲಿಸಿಸ್ ಮಾಡಿ ಎಲ್ಲ ಮಾಡಿ ಹಲವಾರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರೂ ಕೂಡ ನಮಗೆ ಕಿಡ್ನಿ ಬಗ್ಗೆ ಗ್ಯಾರಂಟಿ ಕೊಡ್ತಾ ಇಲ್ಲ ಇವತ್ತಿನ ಮಾಡರ್ನ್ ಸೈನ್ಸ್. ಹಾಗಾದರೆ ಏನಿರ್ಬೋದು ಇದರ ರಹಸ್ಯ? ಇದನ್ನು ಹುಡುಕ್ತಾ ಹೋದಾಗ ಮಾಡರ್ನ್ ಸೈನ್ಸ್ ಹೇಳುತ್ತೆ, ಬಾಡಿನಲ್ಲಿ ಕ್ರಿಯಾಟಿನಿನ್ ಅನ್ನೋ ಒಂದು ವಿಷ ಪದಾರ್ಥ, ಇಸ್ ಅ ಪಾಯ್ಸನ್. ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಇವೆಲ್ಲ ಪಾಯ್ಸನ್ಸ್. ನೈಟ್ರೋಜನ್ ಇದೆಲ್ಲ ನಮಗೆ ಶರೀರಕ್ಕೆ ಬೇಡದಿರುವಂಥ ವಸ್ತುಗಳು, ಕೆಮಿಕಲ್ಸ್. ಇದು ಕ್ರಿಯಾಟಿನ್ ಜಾಸ್ತಿ ಆದಾಗ ಕಿಡ್ನಿಲಿ ಕೆಲವು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾರೆ. ಇದು ಒಂದೇ ಅಲ್ಲ, ಹಲವಾರು ಸಮಸ್ಯೆಗಳಿಗೆ ಕಿಡ್ನಿಗೆ ಹೋಗೋಕ್ಕೂ ಕಾರಣ ಉಂಟು. ನಾವು ಸರಿಯಾಗಿ ಮಲಗಲಿಲ್ಲ ಅಂದ್ರೂ ಕೂಡ ಕಿಡ್ನಿಲಿ ಈ ಪ್ರಾಬ್ಲಮ್ ಬರುತ್ತೆ, ಸರಿಯಾಗಿ ನಿಂತ್ಕೊಳ್ಳಿಲ್ಲ ಅದು ಪ್ರಾಬ್ಲಮ್ ಬರುತ್ತೆ, ಸರಿಯಾದ ರೀತಿಯಲ್ಲಿ ಹೆದೆ ನಿಲ್ಲಿಸಿ ಅಗಲಿಸ್ಕೊಂಡು ದಿಟ್ಟ ತಂದಲ್ಲಿ ವಾಕ್ ಮಾಡಲಿಲ್ಲ ಅಂದರೆ ಕಿಡ್ನಿಗೂ ತೊಂದರೆ ಆಗಿಬಿಡುತ್ತೆ.
ಕೂತ್ಕೊಂಡು ಈ ರೀತಿ ಓದೋದ್ರಿಂದ ಯಾವಾಗಲೂ ಈ ರೀತಿ ಕೂತ್ಕೊಂಡು ಇರೋದ್ರಿಂದ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ಕಿಡ್ನಿ ಕೇವಲ ಊಟದಿಂದನೇ ಆಗಲಿ ಅಥವಾ ನಾವು ಜೀವನ ಶೈಲಿಯಲ್ಲೇ ಆಗಲಿ ಅದನ್ನು ಹಾಳು ಮಾಡ್ಕೊಳ್ಳೋದು ಸಾಧ್ಯತೆ ಇಲ್ಲ. ನಮ್ಮ ಬಾಡಿ ಲ್ಯಾಂಗ್ವೇಜಿಂದ, ನಮ್ಮ ಭಾವನೆಗಳಿಂದ, ನಮ್ಮ ಚಿಂತನೆಗಳಿಂದ ಹಾಗೂ ವಿಶೇಷವಾಗಿ ನಾವು ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ಯಾವ ಜಾಗದಲ್ಲಿ ಕೆಮಿಕಲ್ಸಲ್ಲಿ ಕೆಲಸ ಮಾಡ್ತಿದ್ದೀವ, ಧೂಳಲ್ಲಿ ಕೆಲಸ ಮಾಡ್ತಿದ್ದೀವ, ಬಿಸಿ ಬಿಸಿ ಅಡುಗೆ ಮಾಡೋ ಜಾಗದಲ್ಲಿ ಅಡುಗೆ ಭಟ್ರು ಅಥವಾ ಇಂಜಿನು ವರ್ಕ್ಶಾಪಲ್ಲಿ ಯಾವಾಗಲೂ ಹೀಟ್ ಇರೋ ಜಾಗದಲ್ಲಿ ನಾವೇನು ಕೆಲಸ ಮಾಡ್ತಿದ್ದೀವ, ಇದನ್ನು ನಾವು ನೋಡ್ಕೋಬೇಕು. ಮನುಷ್ಯ ಇವತ್ತಿನ ದಿವಸ ಕಿಡ್ನಿ ಹೆಚ್ಚಿಗೆ ಯಾವ ರೀತಿ ಫೇಲ್ಯೂರ್ ಆಗ್ತಿದೆ ಅಂದರೆ 100% ಹೆಚ್ಚಿಗೆ ಉಪವಾಸ ಮಾಡೋದ್ರಿಂದ, 50% ಅಧಿಕವಾದಂಥ ಸೆಕ್ಷುವಲ್ ಇಂಟ್ರಾಕ್ಷನಿಂದ, ಲೈಂಗಿಕ ಕ್ರಿಯೆಗಳಿಂದ ಕಿಡ್ನಿಗೆ ಪ್ರಾಬ್ಲಮ್ ಆಗ್ತಿದೆ. ಮೂರನೇದು ಅತಿಯಾಗಿ ಕುಡಿಯೋದ್ರಿಂದ, ಅತಿಯಾಗಿ ಸೇದೋದ್ರಿಂದ, ಅತಿಯಾದ ಡ್ರಗ್ಸ್ ತಗೊಳ್ಳೋದ್ರಿಂದ, ಮತ್ತು ಗುಟ್ಕಾ ಮತ್ತು ಪಾನ್ ಬೀಡ ಅದೆಲ್ಲ ತಿನ್ನೋದ್ರಿಂದ ಕಿಡ್ನಿಗೆ ಎಫೆಕ್ಟ್ ಆಗ್ತಿದೆ. ಅದರಿಂದ ಇದು ಯಾವುದೂ ಇಲ್ಲ ರೀ, ಅತಿಯಾಗಿ ಸೆಕ್ಸ್ ಮಾಡಲ್ಲ, ಕುಡಿಯಲ್ಲ, ಸೇದಲ್ಲ, ಡ್ರಗ್ಸ್ ತಗೊಳ್ಳಲ್ಲ, ನಾವು ಪೇಂಟ್ ಅಥವಾ ಪಾರ್ತಿ ನಿಮ್ಮದು ಡಸ್ಟು ಧೂಳು ಗಲೀಜು ಜಾಗದಾಗ ಕೆಲಸ ಮಾಡಲ್ಲ, ಒಳ್ಳೆ ಹೈಟೆಕ್ ಮನೇಲಿ ವಾಸ ಮಾಡ್ತೀವಿ, ಆದರೂ 2 ಕಿಡ್ನಿ ಫೇಲ್ಯೂರ್ ಆಗಿದೆ, ಡಯಾಲಿಸಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದರಿಂದ ಇದೆಲ್ಲ ನೋಡಿದಾಗ ಕಿಡ್ನಿ ಹೇಗೆ ಕಾಪಾಡ್ಕೋಬೇಕು, ಕಿಡ್ನಿ ಹೇಗೆ ವರ್ಕ್ ಆಗುತ್ತೆ, ಆ ಕಿಡ್ನಿ ವರ್ಕ್ ಮಾಡೋ ಕಲೆ ಇದೆಯಲ್ಲ ಅದೊಂದು ಆರ್ಟ್, ಆ ಒಂದು ಕಿಡ್ನಿಯ ಜೀವನ ಶೈಲಿ ಒಳಗಡೆ ನಮ್ಮ ಶರೀರ ಕೂತ್ಕೊಂಡು ಮಾಡುತ್ತಲ್ಲ ಆ 2 ಕಿಡ್ನಿಗಳು, ಅದರ ವೈಶಿಷ್ಟ್ಯತೆಯನ್ನು ನಾವು ಅರ್ಥಕೋಬೇಕು. ಯಾಕೆಂದರೆ ನಾವು ಏನೇ ಮಾಡಲಿ ಅಬ್ಬಬ್ಬಾನ ನಾನು ಒಂದು 100 ಕೆಜಿ ಮುಟ್ಟೆ ಹೊರ್ಬೋದು, 100 ಕೆಜಿ ಮೇಲೆ 1/2 ಕೆಜಿ ಹಾಕಿದ್ರೂ ನನ್ನ ಬೆನ್ನು ಬಗ್ಗೋಗ್ಬಿಡುತ್ತೆ, ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಬ್ಬಬ್ಬಾ ಅಂದ್ರೆ ನಾನು ಒಂದು 1/2 ಗಂಟೆ ನಗ್ಬೋದು, ಆದಮೇಲೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಗೋಕ್ಕಾಗೋದಿಲ್ಲ. ಅಬ್ಬಬ್ಬಾ ಅಂದ್ರೆ ಒಂದು 50 ಲೋಟ ಕಾಫಿ ಕುಡಿಬೋದು, 50 ಮೇಲೆ 1/2 ml ಕೂಡ ಕುಡಿಯೋಕ್ಕಾಗಲ್ಲ, ವಾಂತಿ ಆಗಿಬಿಡುತ್ತೆ, ತಗೊಳಕ್ಕಾಗಲ್ಲ. ಹಾಗೆ ಪ್ರತಿಯೊಂದು ಅಂಗಾಂಗಗಳಿಗೂ, ಎಲ್ಲ ಆರ್ಗನ್ಸ್ಗಳಿಗೂ, ಎಲ್ಲ ಪಾರ್ಟ್ಸ್ಗಳು ತನ್ನದೇ ಆದಂಥ ಒಂದು ಶಕ್ತಿ ಸಾಮರ್ಥ್ಯತೆ, ಅದು ಕಾರ್ಯ ನಿರ್ವಹಿಸುವಂಥ ಒಂದು ಚಾಣಾಕ್ಷತೆಯನ್ನು ಭಗವಂತ ತಾಯಿ ಗರ್ಭದಲ್ಲೇ ತುಂಬ ಕಳಿಸಿದ್ದಾನೆ. ಅದನ್ನು ಮಿತಿಮೀರಿ ಓವರ್ ಆ್ಯಕ್ಟ್ ಮಾಡಲಿಕ್ಕೆ ಹೋದಾಗ, ಅದನ್ನು ಹೆಚ್ಚೆಚ್ಚಿಗೆ ನಾವು ಏನಾದ್ರನ್ನ ಬಳಸ್ಕೊಳಕ್ಕೆ ಹೋದಾಗ ಅತಿಯಾದದ್ದು ಯಾವತ್ತೂ ಕೂಡ ನಮಗೆ ಡೇಂಜರ್ ಆಗಿಬಿಡುತ್ತೆ. ಅದರಿಂದ ಕಿಡ್ನಿಯನ್ನು ಹಿಂದಿನ ಕಾಲದಲ್ಲಿ ಯಾವ ನಾಜೂಕಾಗಿ ಅದೇನೇ ಒಂದು ಸಮಸ್ಯೆಗಳು ಬಂದಿರಲಿ, ಸ್ಟೋನೇ ಇರಲಿ, ಊದ್ಕೊಂಡೇ ಇರಲಿ, ಸೈಜ್ ಕಮ್ಮಿ ಆಗಲಿ, ದಪ್ಪನೇ ಆಗಿರಲಿ, ಪಾಚಿ ಕಟ್ಕೊಂಡಿರಲಿ, ಅದಕ್ಕೆಲ್ಲ ಪರಿಹಾರವನ್ನು ಕೇವಲ ಒಂದು ಸಣ್ಣ ಮುದ್ರೆಯಿಂದ, ಮಂತ್ರದಿಂದ ನಿವಾರಣೆ ಮಾಡಿಬಿಡ್ತಿದ್ರು. ಹಾಗಾದರೆ ಆ ಮಂತ್ರ ಮುದ್ರೆ ಯಾವುದು ಅನ್ನೋದನ್ನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಡ್ನಿನ ನಾವು ಹೇಗೆ ಚಿಕ್ಕ ಮಕ್ಕಳು ಹೇಗೆ ನೋಡ್ಕೋತೀವೋ ಹಾಗೆ ನಾವು ಈಗ ತಾನೆ ಹುಟ್ಟಿರೋ ಮಕ್ಕಳಿಗೆ ಹೇಗೆ ತಾಯಿ ಎದೆ ಹಾಲು ಕುಡಿಸಿ ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಹತ್ರ ಅದಕ್ಕೆ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡಿ ಅದು ಟಾಯ್ಲೆಟ್ ಮಾಡಿಕೊಂಡ್ರೆ ಯೂರಿನ್ ಪಾಸ್ ಮಾಡಿಬಿಟ್ರೆ ಹೇಗೆ ಕ್ಲೀನ್ ಮಾಡ್ತೀವಿ, ಮತ್ತು ಆಗಾಗ ಸ್ನಾನ ಮಾಡಿಸೋದು, ಮಣ್ಣು ತಿಂದುಬಿಡುತ್ತಾ, ಕಸ ತಿಂದುಬಿಡುತ್ತಾ, ಅಲ್ಲೇನೋ ಮುಟ್ಬಿಟ್ಟು ಏನಾದ್ರು ತೊಂದರೆ ಮಾಡ್ಕೊಂಬಿಡುತ್ತಾ ಅಂತ ಹೇಗೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವೋ ಹಾಗೆ 2 ಕಣ್ಣುಗಳನ್ನ 2 ಕಿಡ್ನಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತೆ ಶಾಸ್ತ್ರ ಹಾಗೆ ಹೇಳುತ್ತೆ. ಆಯುರ್ವೇದದಲ್ಲಿ ಕಿಡ್ನಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮನುಷ್ಯನ 100ರಲ್ಲಿ 80% ಅವನು ಸತ್ತ ಅಂತ ಅರ್ಥ. ಅದಿನ್ನು ಕಂಪ್ಯೂಟರ್ ನಾಶ ಆಗೋವರೆಗೂ ಅವನು 20% ಜೀವ ನಡ್ಸ್ಕೊಂಡು ಹೋಗ್ತಿರ್ತಾನೆ, ಉಸಿರಾಡ್ತಿರ್ತಾನೆ. ಹಾಗೆ 2 ಕಣ್ಣುಗಳು ಅಷ್ಟೇ, 2 ಕಣ್ಣುಗಳು ಹೇಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವೋ ಹಾಗೆ ಕಿಡ್ನಿನೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಶಾಸ್ತ್ರಿ ಹೇಳ್ತಾರೆ ಚರಕ ಸಂಹಿತನಲ್ಲಿ ಮತ್ತು ಸುಶ್ರುತ ಸಂಹಿತನಲ್ಲಿ. ಅವ್ರು ಏನು ಹೇಳ್ತಾರೆ ಅಂತಂದರೆ ಮಿತಿ ಆಹಾರದಲ್ಲಿ ಇದ್ದ ಮಾತ್ರ ಕಿಡ್ನಿ ಚೆನ್ನಾಗಿ ವರ್ಕ್ ಆಗುತ್ತಂತೆ. ಪುಕ್ಕಟ್ಟೆ ಸಿಕ್ತು, ಕೊಡ್ಸೋರು ಕೊಡಿಸ್ತಾ ಇದ್ದಾರೆ, ತಿನ್ನಕ್ಕೆ ತಿನ್ನಿಸ್ತಾ ಇದ್ದಾರೆ, ಎಲ್ಲ ಅಗಾಧವಾಗಿ ಸಿಕ್ಕಿದ್ರೆ ಮಟ್ಟ ಎಲ್ಲ ಬಾಚಿಕೊಂಡು ಎಲ್ಲ ಒಂದೇ ದಿನದ್ದು ಒಂದೇ ಸಲ ತಿಂದುಬಿಟ್ಟಾಗ ಇಷ್ಟಪ್ಪ ಕಿಡ್ನಿ ತಡ್ಕೊಳೋಕ್ಕಾಗಲ್ಲ. ನಾನು ಆಗಲಾಗಲೇ ನನ್ನ ಕೈಲಿ ಎಷ್ಟು ವೇಟ್ ಎತ್ತಕ್ಕೆ ಸಾಧ್ಯ ಅಷ್ಟೇ ಎತ್ತಕ್ಕೆ ಸಾಧ್ಯ, ಅದು ಮಿತಿಮೀರಿ ಎದ್ದಾಗ ನನಗೆ ಬೆನ್ನು ನೋವು ಬಂದುಬಿಡುತ್ತೆ, ಬಿಸಾಕ್ಬಿಡ್ತೀನಿ. ಹಾಗೆ ಕಿಡ್ನಿ ಅದಕ್ಕೆ ಎಷ್ಟು ಸಾಮರ್ಥ್ಯತೆ ಇದೆಯೋ ಅದಷ್ಟನ್ನೇ ತಡ್ಕೊಳ್ಳೋಕೆ ಸಾಧ್ಯ. ನಮ್ಮ ಹೈಟು, ನಮ್ಮ ಶರೀರದಲ್ಲಿರತಕ್ಕಂಥ ರಕ್ತ, ನೀರಿನ ಅಂಶ, ಮೂಳೆ ತೂಕ, ಚರ್ಮ, ಮಾಂಸಗಳ ತೂಕವನ್ನು ಹೊತ್ಕೊಂಡು ಜೊತೆಗೆ ನಾವು ಕುಡಿಯೋದು ತಿನ್ನೋದು ಅದ್ರ ಜೊತೆಗೆ ನಾವು ಮಾಡೋಕೆ ಇರೋ ಎಕ್ಸಸೈಸು ಅದು ಏನಾರು ಆಗಿರ್ಬೋದು, ಇದನ್ನೆಲ್ಲ ತಡ್ಕೊಂಡು ತನ್ನನ್ನು ತಾನು ಸುಧಾರಿಸ್ಕೊಳ್ಬೇಕಾದ್ರೆ ಅದರ ಒಂದು ಶಕ್ತಿ, ಆ ಫಿಸಿಯಾಲಜಿನ ನಾವು ಅಪ್ರಿಷಿಯೇಟ್ ಮಾಡಬೇಕು, ಕೊಂಡಾಡಬೇಕು. ಹಾಗೆ ಈ ಒಂದು ಕಿಡ್ನಿನಲ್ಲಿ ಒಂದು ವಿಶೇಷ ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ಹೇಳಿ ಅಮ್ಮ, ಮಾತಾಡಿ.
ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶಿವಮೊಗ್ಗದಿಂದ ಕವಿತಾ ಅಂತ ಹೇಳಿ ಮಾತಾಡೋದು. ಶಿವಮೊಗ್ಗದಿಂದ ಹೇಳಿ ಅಮ್ಮ. ಸರ್, ನಂದು ಹುಟ್ಟಿದ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 21/8/1983. 83, ಓಕೆ. ನಂಗೆ ಇನ್ನು ಮದ್ವೆನೆ ಸೆಟ್ ಆಗಿಲ್ಲ ಸರ್. ಮದ್ವೆ ಒಂದು ಫಸ್ಟ್ ವರ್ಗೂ ಬಂದು ನಿಂತ್ಕೊಳ್ತು, ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆದ್ಮೇಲೆ ನಿಂತ್ಕೊಳ್ತು. ಅದಾದ್ಮೇಲೆ ನಿಂತ್ಕೊಂಡು ಮತ್ತೆ ಕಂಟಿನ್ಯೂ ಆಗ್ಲೇ ಇಲ್ಲ. ಅಲ್ಲಿಂದ ಒಂದು ಫ್ಯಾಮಿಲಿಯಲ್ಲಿ ಕುರುಬಾಸ್ ಹುಡುಗನ್ಗೆ ಇಷ್ಟ ಪಡ್ಕೊಂಡ್ ಬಂದ್ವಿ, ಇಲ್ಲಿವರೆಗೂ ಮದ್ವೆ ಆಗತ್ತಾಗತ್ತೆ ಅನ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗನು ನನಗೆ ಸಿಗ್ಲಿಲ್ಲ. ಎಲ್ಲ ಫ್ಯಾಮಿಲಿಯಲ್ಲಿ ಬಹಳ ಕಿರಿಕಿರಿ, ಮನ್ಸಿಗೆ ನೋವು ಸರ್, ಎಂತ ಮಾಡೋದಂತ ಗೊತ್ತಿಲ್ಲ. ಈಗ ಒಬ್ರು ಬೇರೆಯವ್ರು ಕೇಳಿದ್ದಾರೆ ಮನೆಯಲ್ಲೆಲ್ಲ ಒಪ್ಕೊಂಡು ಮಾಡ್ಕೊ ಅಂತ, ಬಟ್ ಅವ್ರ ಕಡೆಯಿಂದನೂ ರಿಸಲ್ಟ್ ಬಂದಿಲ್ಲ. ಒಬ್ಬರೇ ಮಗ ಇದಾರೆ, ಚೆನ್ನಾಗಿದ್ದಾರೆ, ಮಾಡ್ಕೊಡ್ರಿ ಅಂತಾರೆ. ಮದ್ವೆ ವಿಚಾರದಲ್ಲಿ ತುಂಬಾ ಕಿರಿಕಿರಿ ಇದೆ ಸರ್. ಬೇರೆದೆಲ್ಲ ತೊಂದ್ರೆ ಇಲ್ಲ, ದೇವ್ರ ಅನುಕೂಲವಾಗಿ ಚೆನ್ನಾಗಿಟ್ಟಿದ್ದಾನೆ. ಮದ್ವೆ ಅನ್ನೋ ವಿಷಯದಲ್ಲೇ ಬೇಜಾರು. ನಿಮ್ಗೆ ಎಂಗೇಜ್ಮೆಂಟ್ ಆಗಿ ಮದ್ವೆ ಕ್ಯಾನ್ಸಲ್ ಆಯ್ತು, ಅಂದ್ರೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಟ್ಟು ಆ ಮದ್ವೆ ಕ್ಯಾನ್ಸಲ್ ಆಗಿದೆ? ಹೌದು ಸರ್, ಹೌದು. ಓಕೆ, ಸೊ ಬಹುಶಃ ನಿಮ್ಗೆ ಇದು ಇದು ಇದೆಲ್ಲ ನಡೆಯೋದು ಕಾಳಸರ್ಪ ದೋಷದಿಂದ. ಒಂದು ನಿಮ್ಗೆ ಇದು ನಿಂತೋಗಿರೋದು ಬಹಳ ಒಳ್ಳೇದೇ ಅನ್ಸುತ್ತೆ ನನ್ನ ಅಭಿಪ್ರಾಯದಿಂದ. ಯಾಕೆಂದ್ರೆ ನೀವು ಮದ್ವೆ ಮಾಡ್ಕೊಂಡಿರೋ ಮತ್ತೆ ರೀ ಮದ್ವೆ ಆಗೋದು, ಇನ್ನೊಂದು ಮದ್ವೆ ಆಗೋ ಚಾನ್ಸಸ್ ಇರ್ತದೆ ಈ ತರ ಇದ್ದಾಗ. ತಾಲಿ ಕಟ್ಟೋ ಸಮಯದಲ್ಲಿ ಕೂಡ ಇದು ಎಷ್ಟೋ ಮದ್ವೆಗಳು ನಿಂತೋಗಿದೆ ಕಾಳಸರ್ಪ ದೋಷದಿಂದ. ನೀವೇನು ಮಾಡಿ ಅಂದರೆ, ಫಸ್ಟು ಈ ಉತ್ತಕ್ಕೆ ದಿನನಿತ್ಯ ಹಾಲು ಹಿಡಿದು ಪೂಜೆ ಮಾಡಿ ಶಿವಮೊಗ್ಗ ಅಂತ ಹೇಳಿದ್ರಿ, ಶಿವಮೊಗ್ಗದಿಂದ ಭದ್ರಾವತಿಗೆ ಬನ್ನಿ. ಭದ್ರಾವತಿಯಿಂದ ಸುಮಾರು ಒಂದು ಕಿಲೋಮೀಟರ್ ಹೊರಗೆ ಬಂದರೆ, ಭದ್ರಾವತಿಯಿಂದ ಒಂದು ಕಿಲೋಮೀಟರ್ ಹೊರಗೆ ಬಂದರೆ, ಅಂದರೆ ಬೆಂಗಳೂರಿಗೆ ಹೋಗೋ ರೋಡ್, ಮೈಸೂರಿಗೆ ಹೋಗೋ ರೋಡಲ್ಲಿ ಬಂದರೆ, ನಿಮಗೆ ರೈಟ್ ಸೈಡಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಗಂಗೂರು ಅಂತ ಒಂದು ಊರಿದೆ. ಆ ಗಂಗೂರಲ್ಲಿ ಒಂದು ವಿಶೇಷವಾದಂಥ ಒಂದು ಆಂಜನೇಯ ಇದ್ದಾರೆ, ಉದ್ದಾಂಜನೇಯ ಸ್ವಾಮಿ ಅಂತೇಳಿ. ಆ ಆಂಜನೇಯನಿಗೆ ಹೋಗ್ಬಿಟ್ಟು ನೀವೇ ಸ್ವತಃ ಮುಟ್ಟಿ ಪೂಜೆ ಮಾಡಿ ಆ ದೇವರಿಗೆ 108 ಸುತ್ತು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಅಥವಾ ಲಕ್ಷ್ಮೀ ನರಸಿಂಹರಿಗೆ ಪೂಜೆ ಮಾಡಿ ಇದ್ಯಾವುದೂ ಆಗಲಿಲ್ಲ, ಸೀದಾ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉರುಳು ಸೇವೆ ಮಾಡಿಬಿಟ್ಟು ನಾಗಬಲಿ ಪೂಜೆ ಮಾಡಿಸಿ. ನಾಗಬಲಿ ಪೂಜೆ ಮಾಡಿದ್ರೆ ಇದೊಂದಕ್ಕೆ ಪರಿಹಾರ. ಯಾಕೆಂದರೆ ಮದುವೆ ಆಗೋಕ್ಕೆ ಎಲ್ಲ ರೆಡಿ ಇದ್ದು, ಎಂಗೇಜ್ಮೆಂಟ್ ಆಗಿ, ಲಘುಮತಕ್ಕೆ ಪ್ರಿಂಟ್ ಆಗಿ, ನೀನು ಮದುವೆ ಆಗಬೇಕು ಅಂದಾಗ ಸ್ಟಾಪ್ ಆಗಿದೆ. ಮತ್ತೆಲ್ಲ ಬಂದು ನೋಡ್ಕೊಂಡು ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತುಕತೆ ನಡೆದು ಕೂಡ ಸಂಬಂಧ ಕಲ್ಪಿಸ್ತಾ ಇಲ್ಲ, ಬೆಳೀತಾ ಇಲ್ಲ ಅಂದಾಗ ನಾಗಬಲಿ ಮಾಡಬೇಕು. ಆಶ್ಲೇಷ ಬಲಿ ಪೂಜೆ ಇಲ್ಲ, ಅದರಿಂದ ನಾಗಬಲಿ ಪೂಜೆ ಮಾಡಿಸಿ ಬನ್ನಿ. ಇಲ್ಲ ಹತ್ತಿರದಲ್ಲೇ ಇರೋದು, ನಿಮ್ಮ ಹತ್ರದ್ದು ಭದ್ರಾವತಿ ಹತ್ರ ಆಗುತ್ತೆ, ನಿಮಗೆ ಎಲ್ಲೂ ಹೋಗಬೇಡಿ. ಸೀದಾ ಗಂಗೂರಿಗೆ ಹೋಗ್ಬಿಟ್ಟು ಆ ಗಂಗೂರು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಯಾರಿಗೂ ನಿಮ್ಮ ಮನೆಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಂಗೆ ಒಳ್ಳೆ ನ್ಯೂಸ್ ಬರ್ಬೋದು, ಅಷ್ಟು ಪವರ್ಫುಲ್ ಇದೆ ಆ ಸ್ಥಳ ಮಹಿಮೆ. ಅದರಿಂದ ಆ ಉದ್ದಾಂಜನೇಯ ದರ್ಶನ ಮಾಡಿ, ನಾನು ಹೇಳಿದಂತೆ ಈ ಎರಡು ಪರಿಹಾರ ಯಾವ್ದಾದ್ರು ಒಂದು, ನಾಗಬಲಿ ಅಥವಾ ಆಂಜನೇಯ ದರ್ಶನ ಮಾಡಿ, ಇಲ್ಲ ಲಕ್ಷ್ಮೀ ನರಸಿಂಹರ ಸೇವೆ ಮಾಡಿ. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಜೊತೆಗೆ ನರಸಿಂಹನೂ ಇರಬೇಕು, ನರಸಿಂಹ ಜೊತೆ ಲಕ್ಷ್ಮಿ ಇರಬೇಕು. ಒಂಟಿ ನರಸಿಂಹ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಈ ಥರ ದೋಷ ಇದ್ದವರು. ಅದರಿಂದ ಪೂಜೆ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ. ಈ ತಿಂಗಳು 29 ಯುಗಾದಿ ಆದ ನಂತರ ಖಂಡಿತ ಕಂಕಣ ಬಲ ಬರುತ್ತೆ. ಭಾಳ ಒಳ್ಳೆಯದಮ್ಮ, ಬೇಗ ಮದುವೆ ಆಗಲಿ ಅಂತ ಹಾರೈಸ್ತೀನಿ. ಧನ್ಯವಾದ ಕಾಲ್ ಮಾಡಿದ್ದಕ್ಕೆ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬೆಂಗಳೂರಿಂದ ಮಾಡ್ತಾ ಇದ್ದೀವಿ ಗುರುಜಿ. ಬೆಂಗಳೂರಿಂದ ಹೇಳಿ. ನಾವು ಮಾರ್ನಿಂಗ್ ಮಂತ್ರ ನೋಡ್ತಾ ಇದೀವಿ, ಮುದ್ರೆ ರಹಸ್ಯ ನೋಡಿದೀವಿ. ಬಹಳ ಸಂತೋಷ. ಮತ್ತೆ ಹಾಗೆ ನಾವು ಮುದ್ರೆ ಮಾಡಿದೀವಿ, ನನ್ನ ಲೈಫಲ್ಲಿ ತುಂಬಾ ಚೇಂಜ್ ಆಗಿದೆ ಗುರುಜಿ, ನಾನು ಚೆನ್ನಾಗಿದ್ದೀನಿ ಇವಾಗ. ಎಕ್ಸಲೆಂಟ್, ಗ್ರೇಟ್, ಬಹಳ ಸಂತೋಷ. ನಾನು ಅದೇ ತರ ಇನ್ನೂ ಕಂಟಿನ್ಯೂ ಮಾಡ್ತಾ ಇದೀನಿ ಗುರುಜಿ. ಹಂಗೆ ಮಾಡಿ ಮಾಡಿ. ನನ್ನ ಮಗು ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ ಇವಾಗ. ಹೇಳಿ ಹೇಳಿ. 4/7/2011. ಹನ್ನೊಂದು 2011 ಹೇಳಿ, ಸಮಸ್ಯೆ ಏನು ಹೇಳಿ? ಅವಳು ಕಣ್ಣು ಅಲರ್ಜಿ ಆಗ್ತಾ ಇದೆ ಗುರುಜಿ, ಕಣ್ಣು ಒಂಥರ ರೆಡ್ ಆಗುತ್ತೆ, ಆಮೇಲೆ ಕಿವ ರಕ್ತ ಬಂದಂಗೆ ಕಣ್ಣಲ್ಲಿ ಆಗುತ್ತೆ. ಹಾಸ್ಪಿಟ್ಲ್ ಎಲ್ಲ ತೋರಿಸಿದೀವಿ, ಅವರು ಏನೆಲ್ಲ ಚೆನ್ನಾಗಿದೆ, ಅಲರ್ಜಿ ಇದೆ ಅಂತ ಹೇಳ್ತಾರೆ ಗುರುಜಿ. ಓಕೆ, ಇದು ಕೆಲವೊಮ್ಮೆ ಸಾವಿರಕ್ಕೆ ಒಬ್ರಿಗೆ ಈ ಥರ ಕಾಯಿಲೆ ಬರುತ್ತೆ. ಅದು ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ 7.5 ವರ್ಷವರೆಗೆ ಕಳೆಯೋವರೆಗೂ ಕೆಲವರು ಮಕ್ಕಳಿಗೆ ಇದು ಬರುತ್ತೆ. ಇದು ಬರಲಿಕ್ಕೆ ಕಾರಣ ಬೇಕಾದಷ್ಟಿದೆ. ತಾಯಿ ಬಾಣಂತಿ ಸಮಯದಲ್ಲಿ ಈ ಥರದ ಸಮಸ್ಯೆಗಳು ಬರೋ ಚಾನ್ಸ್ ಬಂದರೆ ಅದು ಸುಮಾರು 2-3 ವರ್ಷ ಇರುತ್ತೆ. ಕೆಲವರು ಮಕ್ಕಳಿಗೆ ಮೆಚುರ್ಡ್ ಆದಮೇಲೆ, ಅವ್ರು ಪುಷ್ಪವತಿ ಆದಮೇಲೆ ಈ ಕಾಯಿಲೆ ಹೋಗೋದು ಉಂಟು. ಅಕಸ್ಮಾತ್ ನಾವು ಕಾಲ ಸಕಾಲಕ್ಕೆ ಅದನ್ನು ನಾವು ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಮುಂದುವರಿಯೋದು ಉಂಟು, ಸಾಧ್ಯತೆ ಉಂಟು. ಯಾಕೆಂದರೆ ಈಗಿನ ಕಾಯಿಲೆ ಹೀಗೇನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಈ ಸಾಲಿಗ್ರಾಮಗಳು ಮನೇಲಿ ಪೂಜೆ, ನೀವು ಸಾಲಿಗ್ರಾಮ ಇಟ್ಟಿರೋನೋ ಗೊತ್ತಿಲ್ಲ, ಸಾಲಿಗ್ರಾಮನ ನೀರಲ್ಲಿ ನೆನೆಸ್ಬಿಡಿ. ನೀರಲ್ಲಿ ನೆನೆಸ್ಬಿಟ್ಟು ಆ ಸಾಲಿಗ್ರಾಮನ ತೆಗೆದು ಆ ಮಗು ಕಣ್ಣ ಮೇಲೆ ಮಲಗಿದ್ದಾಗ ಹಾಗೇ ಟಚ್ ಮಾಡ್ತಾರೆ, ಹೀಲ್ ಮಾಡ್ತಾರೆ ಸಾಲಿಗ್ರಾಮದ ಆ ಒಂದು ಕೋಲ್ಡ್, ಆ ಒಂದು ಶೀತದಿಂದ. ಇದು ಮಾಡ್ತಾ ಇರಿ. ಅವಾಗ ಎರಡು ಕಣ್ಗೂ ಆ ಥರ ಮಾಡ್ತಾ ಆ ಮಗುಗೆ ಆ ಒಂದು ಶಕ್ತಿ ಜಾಸ್ತಿ ಆಗುತ್ತೆ, ಕಾಂತಿಯುಕ್ತ ಪವರು, ಆ ಒಂದು ರೆಕಗ್ನೇಷನ್ನು, ಆ ಕಾಗ್ನೇಷನ್ ಪವರ್ ಎರಡು, ಆಬ್ಜೆಕ್ಟ್ ರೆಕಗ್ನೇಷನ್ನು ಮತ್ತು ಇಮೇಜ್ ಕಲರ್ ರೆಕಗ್ನೇಷನ್ ಮಾಡೋದು ಇದೆಲ್ಲ. ಅದು ಮಾಡ್ತಾ ಆ ಮಗುಗೆ ಕಣ್ಣು ಚೆನ್ನಾಗಾಗತ್ತೆ. ಒಂದು
ಒಂದ್ಸಲ ಏನಂತ ಕರ್ಕೊಂಬಂದು ಭೇಟಿ ಮಾಡಿಸಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಂತ್ರ ಇದೆ, ಅದನ್ನ ಆ ಮಗು ಖಾಲಿ ಹೊಟ್ಟೆಲಿ ಬಂದು ಅದು ಮಂತ್ರ ಹಾಕಿ ತೆಗಿಬಹುದು. ಹಿಂದಿನ ಕಾಲದಲ್ಲಿ ಅದೊಂದು ಪದ್ಧತಿ ಇತ್ತು ಈ ತರ ಕಾಯಿಲೆಗಳಿಗೆ. ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ನಾನು ಕಿಡ್ನಿ ಬಗ್ಗೆ ಮಾತಾಡ್ತಿರುವಾಗ ಮಧ್ಯೆ ಕರೆ ಬಂತು. ನಾನು ಹೇಳ್ತಾ ಇದ್ದೆ, ಅತಿಯಾಗಿ ನಾವು ನಿಂತ್ಕೊಂಡು ಪಾಠ ಮಾಡ್ತಿದ್ರೆ ಅದು ಕುತ್ಕೊಂಡು ಆಚಾರ್ಯಗಳು ಒಡವೆ ಮಾಡ್ತಿರ್ತಾರೆ ಕುತ್ಕೊಂಡು, ಮತ್ತೆ ಟ್ರಾಕ್ಟರ್ ಕಂಟಿನ್ಯೂಸ್ ಆಗಿ ಓಡಿಸ್ತಾ ಇದ್ರೆ, ಪೈಲಟ್ಸ್ ಕಂಟಿನ್ಯೂಸ್ ಆಗಿ ಅವರ್ಸ್ ಟುಗೆದರ್ ಕುತ್ಕೊಂಡು ಡ್ರೈವ್ ಮಾಡ್ತಿದ್ರೆ, ಇವತ್ತಿನ ರಾತ್ರಿ ಬಿಟ್ಟರೆ ಡ್ರೈವ್ ಮಾಡೋಕೆ ಕುತ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಬೇರೆ ಊರಿಗೆ ಸೇರ್ತಾರೆ, ಆ ಥರ ಕುತ್ಕೊಂಡು ಡ್ರೈವ್ ಮಾಡೋ ಡ್ರೈವರ್ಸ್ಗಳಿಗೆ, ಮತ್ತು ಸದಾ ಕೆಳಗಡೆ ಕುತ್ಕೊಂಡು ವ್ಯಾಪಾರ ಮಾಡ್ತಿರೋರಿಗೆ ಈ ಥರದಲ್ಲಿ, ಆಮೇಲೆ ಕಲ್ಲಿನ ಬಂಡೆಗಳ ಮೇಲೆ ಚಪ್ಪಿ ಕಲ್ಲಿನ ಮೇಲೆ ಕುತ್ಕೊಂಡು ಯಾರು ಮಾಡ್ತೋ ಅವ್ರಿಗೆ ಕಿಡ್ನಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ನೀವು 1 ಗಂಟೆಗಳ ಕಾಲ ಕೂತ್ಕೊಂಡ್ರೆ ಅಟ್ಲೀಸ್ಟ್ 10 ನಿಮಿಷ ಎದ್ದು ಓಡಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆಯುರ್ವೇದದಲ್ಲಿ. ಯಾವಾಗ ನೀವು ಅದು ಎದ್ದು ಓಡಾಡ್ತಿರೋ ಆಗ ಕಿಡ್ನಿಗೆ ಸ್ಟ್ರೆಸ್ ಆಗಿದ್ದು ರಿಲ್ಯಾಕ್ಸ್ ಆಗಿ ತನ್ನ ಸ್ಥಾನ ತಾನು ಕಾಪಾಡಿಕೊಂಡು ನಾರ್ಮಲ್ ವರ್ಕ್ ಮಾಡೋ ಥರ ಒಂದು ಸ್ಥಿತಿಗೆ ಬರುತ್ತೆ. ಆದ್ದರಿಂದ ಕಿಡ್ನಿಗೆ ನಾವು ಯಾವತ್ತೂ ಸ್ಟ್ರೆಸ್ ಮಾಡಬಾರ್ದು, ಅದಕ್ಕೊಂದು ರಿಲ್ಯಾಕ್ಸೇಷನ್ ಮಾಡುವಂಥ ಒಂದು ಪದ್ಧತಿಯನ್ನ ಹಿಂದಿನ ಕಾಲದಲ್ಲಿ ಹಲವಾರು ವಿಧಗಳಿಂದ ತೋರಿಸ್ತಾ ಇದ್ರು. ಹಾಗಾದ್ರೆ ಅದು ಯಾವ ವಿಧಾನಗಳನ್ನು ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ, ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿಡ್ನಿಲಿ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆ ತಕ್ಕಂತೆ ಕಾಯಿಲೆಗಳು ಇವೆ. ಅದರಿಂದ ಬೇಕಾದಷ್ಟು ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಆದರೆ ಯಾರಿಗೆ ಕ್ರಿಯಾಟಿನಿನ್ ಅನ್ನೋ ಒಂದು ಆ ವೇಸ್ಟ್ ಪ್ರಾಡಕ್ಟ್ ಬಾಡಿಲಿ ಬೆಳಿಬಾರ್ದು, ಡೆವಲಪ್ ಆಗಬಾರ್ದು, ಮತ್ತು ಯಾರಿಗೆ ಕಿಡ್ನಿನಲ್ಲಿ ನೋವು ಕಂಡಾಗ, ಇಲ್ಲಿ ಪಕ್ಕದಲ್ಲಿ ಸೊಂಟದಲ್ಲಿ ಎಲ್ಲಾದ್ರೂ ನೋವು ಪೇನ್ ಬಂದಾಗ, ಓ ಕಿಡ್ನಿಗೇನೋ ಆಗೋಗ್ಬಿಟ್ಟಿದೆ ಅಂತ ಗಾಬರಿಯಾಗಿ ಡಾಕ್ಟರ್ ಹತ್ರ ಹೋಗಿ ತಸರಣ ತೋರಿಸ್ಬಿಟ್ಟು ಕೊಡೋ ಮಾತು ಸಡನ್ನ ತೊಗೊಳೋದು ಬೇಡ. ಎರಡನೇದು, ನಮಗೆ ಇದಕ್ಕಿದ್ದಾಗ ಇಲ್ಲೆಲ್ಲ ಕತ್ತು ಪೇನ್ ಬರುತ್ತೆ, ಇಲ್ಲೆಲ್ಲ ಪೇನ್ ಬರುತ್ತೆ, ಮತ್ತು ಮಸಲ್ಸ್ ಎಲ್ಲ ಪೇನ್ ಬರುತ್ತೆ. ಮಸಲ್ಸು ನೆಕ್ಕು ಯಾವಾಗ ಪೇನ್ ಬಂದಿದೆ ಅಂದರೆ ಕಿಡ್ನಿಲಿ ಏನೋ ಸಮಸ್ಯೆಗಳಿದೆ ಅಂತ ಅರ್ಥ. ಇದು ಸಿಂಪ್ಟಮ್ಸ್, ಇದು ಡಯಾಗ್ನೈಸ್ ಮಾಡೋ ಒಂದು ರೀತಿ. ಹಿಂದಿನ ಕಾಲದಲ್ಲಿ ಇಲ್ಲಿ ಏನಾದ್ರು ಪೇನ್ ಬಂದರೆ ಶೋಲ್ಡರ್ಸ್ ಮಸಲ್ಸ್ ಮೂಳೆ ಎಲ್ಲ ಸ್ನಾಯುಗಳಲ್ಲಿ ಮಾಂಸ ಖಂಡಗಳೇನಾದ್ರು ಪೇನ್ ಬಂದಾಗ, ಹಿಡ್ಕೊಂಡಂಗಾದಾಗ, ಕ್ಯಾಚ್ ಆದಾಗ, ಮತ್ತು ಇಲ್ಲೆಲ್ಲೋ ಒಂದು ಕಡೆ ಸಣ್ಣದಾಗ ಹೊಟ್ಟೆ ನೋವು ಯಾವಾಗಲೋ ಒಂದ್ಸಲ ಬರುತ್ತೆ, ಹೊಟ್ಟೋಗುತ್ತೆ, ಆಗಾಗ ಬಂದು ಬಂದು ಕಾಣಿಸ್ಕೊಳ್ಳುತ್ತೆ, ದಿನ ಬಂದರೆ ಅದು ದೊಡ್ಡ ರೋಗ. ಆಗಾಗ ಬಂದು ಹೋಗೋದು ಮಾಡೋದಿದ್ರೆ ಎಲ್ಲೋ ಒಂದು ಕಡೆ ಕ್ರಿಯಾಟಿನಿನ್ ಉತ್ಪತ್ತಿ ಜಾಸ್ತಿ ಆಗಕ್ಕೆ ರೆಡಿ ಆಗ್ತಿದೆ. ಆಗ ಆ ಕ್ರಿಯಾಟಿನಿನ್ ಜಾಸ್ತಿ ಆದಾಗ ಕಿಡ್ನಿಗೆ ತೊಂದರೆ ಮಾಡಲಿಕ್ಕೆ ರೆಡಿ ಇದೆ ನಮ್ಮ ಸಿಸ್ಟಮ್ಮು, ನಮ್ಮ ಬಾಡಿ ಅಂತ ನಾವು ಅರ್ಥ ಮಾಡ್ಕೊಂಬಿಡ್ಬೇಕು. ಅವಾಗೇನಾಗುತ್ತೆ, ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟ ಅಂದರೆ ಕ್ರಿಯಾಟಿನ್ ಜಾಸ್ತಿ ಆಗಿಬಿಟ್ರೆ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ, ಕಿಡ್ನಿಗೆ ಏನು ಬೇಕಾ ಕಾಯಿಲೆ ಕೊಡ್ಬೋದು ಆ ಒಂದು ವಿಷ ಪದಾರ್ಥ ಕ್ರಿಯಾಟಿನಿನ್. ಆದ್ದರಿಂದ ಕಿಡ್ನಿಗೆ ಕ್ರಿಯಾಟಿನಿನ್ನು, ಯೂರಿಕ್ ಆ್ಯಸಿಡು ಮೂಳೆಗಳಿಗೆ, ನಮ್ಮ ಮೂಳೆಗಳಿಗೆ ಸಂಧಿಗಳಿಗೆ ಸಿಕ್ಕಾಕೊಂಡ್ಬಿಟ್ಟ ಅಂದರೆ, ಸ್ಟಕ್ ಆಗಿಬಿಟ್ಟ ಅಂದರೆ ಮಚ್ಚಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಬೊಗ್ಗಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಒಂದು ಲೋಟ ಎತ್ತಕ್ಕಾಗಲ್ಲ, ಒಂದು ತೊಗೊಳಕ್ಕಾಗಲ್ಲ. ಇದು ಇವೆಲ್ಲ ವಿಷ ಪದಾರ್ಥ, ವೇಸ್ಟ್ ಪ್ರಾಡಕ್ಟ್ ಅಂತ ಕರೀತಾರೆ. ಆದ್ದರಿಂದ ಆ ಕ್ರಿಯಾಟಿನ್ ಬೆಳಗ್ಗೆ ಬಿಡಬಾರ್ದು. ಆಗ ಬೆಳಗ್ಗೆ ಬಿಡಬಾರ್ದು ಅಂದರೆ ನಾವೇನು ಮಾಡಬೇಕು, ನಮಗೇನು ಗೊತ್ತಾಗುತ್ತೆ ಒಳಗಡೆ ನಾವು ಇನ್ನು ಹಾಕೊಂಡು ನೋಡೋಕ್ಕಾಗತ್ತಾ, ಡಾಕ್ಟರ್ ಹತ್ರ ನೋಡಿದ್ರೆ ತಾನೇ ಗೊತ್ತಾಗೋದು. ಆದರೆ ಸಿಂಪ್ಟಮ್ಸ್ ಮಾತ್ರ ನಾವು ಅನುಭವಿಸ್ತಾ ಇದ್ದೀವಲ್ವ, ಇಲ್ಲೆಲ್ಲ ನೆಕ್ ಪೇನ್ ಇದೆ, ಸಣ್ಣ ಮಸಲ್ಸ್ ಪೇನ್ ಇದೆ, ಮತ್ತು ಇಲ್ಲೆಲ್ಲ ಸಣ್ಣ ಸಣ್ಣಕ್ಕೇನೋ ಅಂತ ನೋವ್ದಂಗೆ ಆಗುತ್ತೆ, 5 ನಿಮಿಷ ನೀರು ಕುಡಿದ ತಕ್ಷಣ ನೋವಾಗುತ್ತೆ, ಹೊಟ್ಟೆ ತುಂಬ ತಿಂದ ತಕ್ಷಣ ನೋವಾಗುತ್ತೆ, ವಾಕ್ ಮಾಡಿದ ನೋವಾಗುತ್ತೆ, ಆಮೇಲೆ ಸ್ವಲ್ಪ ಆರಾಮಾಗಿಬಿಡುತ್ತೆ. ಹಂಗಂದ್ಬಿಟ್ಟು ಆರಾಮಾಯ್ತಲ್ಲ ನಾವು ಸುಮ್ಮನೆ ಇರಬಾರ್ದು, ಅದೇ ದೊಡ್ಡ ಘೋರವಾಗಿ ಭಯಂಕರವಾಗಿ ಕನ್ವರ್ಟ್ ಆಗಿಬಿಟ್ಟ ಅಂದರೆ ಕಿಡ್ನಿಗೆ ತೊಂದರೆ ಆಗಿಬಿಡುತ್ತೆ. ಆದ್ದರಿಂದ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗೋ ರಾಕ್ಷಸ, ಆ ಕ್ರಿಯಾಟಿನ್ ಒಬ್ಬ ರಾಕ್ಷಸನ ಯಾವ ರೀತಿ ಆಗಿನ ಕಾಲದ ಋಷಿಮುನಿಗಳು, ವೇದ ಋಷಿಗಳು, ವೈದ್ಯರುಗಳು ಅದನ್ನು ಸಂಹಾರ ಮಾಡ್ತಿದ್ರು ಅಂತಂದರೆ ಮುದ್ರೆಗಳಿಂದ. ಮುದ್ರೆ ಫಿಸಿಯೋಥೆರಪಿ ಹೇಗೆ ಮಾಡ್ತಿದ್ರು ಅಂದರೆ, ನೋಡಿ ನಮ್ಮ ಬಲಗೈ ತಗೊಳ್ಳಿ, ಬಲಗಡೆ ಕಿಡ್ನಿಲಿ ಈ ಕಡೆ ಸೈಡ್ನಲ್ಲಿ ಏನಾದ್ರು ಇಲ್ಲೆಲ್ಲ ತುಂಬ ಪೇನ್ ಬರ್ತಿದೆ ಅಂದರೆ ನಮ್ಮ ಬಲಗೈ ಅಸ್ತ, ಈ ಕಿರು ಬೆರಳಿದೆಯಲ್ಲ, ಈ ಕಿರು ಬೆರಳು ಕಿಡ್ನಿನ ಕಂಟ್ರೋಲ್ ಮಾಡುತ್ತೆ. ಕಿಡ್ನಿ ಇದರಲ್ಲಿ ಮೂತ್ರ, ಜೊಲ್ಲು, ಗೊಣ್ಣೆ, ಕಣ್ಣೀರು, ಮಲ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಿದು, ಬೆವರು ಎಲ್ಲ ಕಣ್ಣೀರೆಲ್ಲ. ಇದು ಬುಧಗ್ರಹ ಅಂತ ಕರೀತಾರೆ ಈ ಕಿರುಬೆರಳನ್ನ. ಈ ಕಿರುಬೆರಳನ್ನ ನೋಡಿ ಈ ಮುದ್ರೆ ಎಡಗೈನಲ್ಲಿ ಈ ಮುದ್ರೆ ಇಟ್ಕೋಬೇಕು, ಇದಕ್ಕೆ ಶಿಖರ ಅಂತಾರೆ. ಈ ಮುದ್ರೆನ ಕಿರುಬೆರಳನ್ನ ಲಾಕ್ ಮಾಡ್ಕೊಂಡ್ಬಿಡ್ಬೇಕು, ಈ ರೀತಿ ಲಾಕ್ ಮಾಡ್ಕೋಬೇಕು.
ಇನ್ನು ಉಳಿದ ಮೂರು ಬೆರಳಿದೆಯಲ್ಲ ಅದನ್ನು ಈ ರೀತಿ ಇಡಬೇಕು ನೋಡಿ ಈ ಮೂರು ಬೆರಳನ್ನ ಇಲ್ಲಿ ಇಡಬೇಕು ಹೆಬ್ಬೆಟ್ ಮಾತ್ರ ನಮ್ಮ ಕೈಯಲ್ಲಿ ಇರಬೇಕು ಕೆಳಗಡೆ ತೋರು ಬೆರಳು ಮತ್ತಿದ್ದ ಬೆರಳು ಉಂಗುರದ ಬೆರಳು ಈ ಮೂರು ಇಲ್ಲಿ ಇರಬೇಕು ಕಿರು ಬೆರಳನ್ನ ಈ ನಮ್ಮ ಎಡಗೈ ಹಸ್ತದಿಂದ ಲಾಕ್ ಮಾಡಿಬಿಟ್ಟು ಈ ಹೆಬ್ಬೆಟ್ಟನ್ನು ಹಿಂಗೆ ಪ್ರೆಸ್ ಮಾಡಬೇಕು ಗುರು ಗ್ರಹದ ಮೇಲೆ ಶುಕ್ರ ಕೂತ್ಕೋಬೇಕು ಈ ರೀತಿ ಇದು ಶುಕ್ರ ಗ್ರಹ ಹೆಬ್ಬೆಟ್ಟು ಇದು ಗುರು ಗ್ರಹ ಗುರು ಮೇಲೆ ಶುಕ್ರ ಕೂರಬೇಕು ಆದರೆ ಎಲ್ಲ ಬೆರಳನ್ನು ನಮ್ಮ ಕಿರು ಬೆರಳನ್ನು ಬುಧ ಗ್ರಹನ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಈಗ ಇಟ್ಕೊಂಡು ನೋಡಿ ಹಿಂಗೆ ಜಸ್ಟ್ ಹಿಂಗೆ ರಬ್ ಮಾಡ್ಬೇಕು ಹಿಂಗೆ ರೀತಿ ರಬ್ ಮಾಡ್ಬೇಕು ಕಿರು ಬೆರಳನ್ನು ರಬ್ ಮಾಡ್ಬೇಕು ಹೀಗೆ ಇನ್ನು ಉಳಿದಿದ್ದ ಬೆರಳೆಲ್ಲ ಹಿಂಗೆ ಲಾಕ್ ಆಗಬೇಕು ಈ ಮೂರು ಬೆರಳಿ ಲಾಕ್ ಆಗಬೇಕು ಈ ಇದರಲ್ಲಿ ಈ ರೀತಿ ಮಿಷಿನ್ ಥರ ಹಿಂಗೆ ರಬ್ ಮಾಡ್ತಾರೆ ಈ ರೀತಿ ರಬ್ ಮಾಡ್ತಿದ್ರೆ ಅದು ಎಂಥ ಕಿಡ್ನಿ ನೋವಿರಲಿ ಎಂಥ ಕಿಡ್ನಿ ಸಮಸ್ಯೆ ಇರಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡಿಬಿಡುತ್ತೆ ಇನ್ನೊಂದ್ಸಲ ತೋರಿಸ್ತೀನಿ ಭಾಳ ವಿಶೇಷವಾದಂಥ ಫಿಸಿಯೋಥೆರಪಿ ಇದು ನಮ್ಮ ಬಲಗೈ ಹಸ್ತನ ಎಲ್ಲ ಚೆನ್ನಾಗಿ ಅಗಲ ಮಾಡ್ಕೊಳ್ಳಿ ಇದಕ್ಕೆ ಸಂದಂಶ ಮುದ್ರಾ ಅಂತಾರೆ ನೋಡಿ ಇದಕ್ಕೆ ಸಂದಂಶ ಮುದ್ರಾ ಅಂತಾರೆ ನಮ್ಮ ಎಡಗೈನಲ್ಲಿ ಶಿಖರ ಮುದ್ರೆ ಮಾಡಿ ಶಿಖರ ಮುದ್ರೆ ಅದಕ್ಕೆ ಕಿರುಬೆರಳನ್ನ ಹಾಕಿ ಸೇರಿಸ್ಬಿಡಿ ಈ ಹೆಬ್ಬೆಟ್ಟು ನೆಟ್ಟು ನಿಲ್ಲಿಸಬಾರ್ದು ಗುರು ಗ್ರಹದ ಮೇಲೆ ತೋರು ಬೆರಳಿಗೆ ಪ್ರೆಸ್ ಮಾಡಬೇಕು ಇನ್ನು ಉಳಿದು ಬಲಗೈಯಲ್ಲಿರೋತಕ್ಕಂಥ ಉಂಗುರದ ಬೆರಳು ಮಧ್ಯದ ಬೆರಳು ತೋರು ಬೆರಳನ್ನು ನಮ್ಮ ಎಡಗೈನ ಮೀಡಿಯಂ ಮತ್ತು ರೇಡಿಯಸ್ ಅಂತ ಮೂರು ಮೇಲೆ ಹಿಂಗೆ ಇಡಬೇಕು ಈ ರೀತಿ ಹಿಂಗೆ ಇಟ್ಬಿಟ್ಟು ಈ ಹೆಬ್ಬೆಟ್ಟು ಮಾತ್ರ ಕೆಳಗಡೆ ಹಿಂಗೆ ಓಪನ್ ಆಗಿರ್ಬೇಕು ಈ ರೀತಿ ಓಪನ್ ಆಗಿರ್ಬೇಕು ಹಿಂಗೆ ಇಟ್ಕೊಂಡು ಹಿಂಗೆ ರಬ್ ಮಾಡಬೇಕು ಇದನ್ನು ಈ ಕಿರುಬೆರಳನ್ನ ಕಿರುಬೆರಳ ಕಿಡ್ನಿಗೆ ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಕಿಡ್ನಿಗೆ ಸ್ವಿಚ್ ಬೋರ್ಡ್ ಎಲ್ಲಿದೆ ಅಂದರೆ ಕಿರುಬೆರಳಲ್ಲಿದೆ ನಮ್ಮ ಎರಡು ಕಿಡ್ನಿಗಳ ಸ್ವಿಚ್ ಬೋರ್ಡ್ ಕಿರುಬೆರಳು ಕಿರುಬೆರಳಿಗೆ ಹಿಂಗೆ ಮಾಡ್ತಿದ್ರೆ ಯೂರಿನೇಷನ್ ಪ್ರಾಬ್ಲಮ್ ಮೂತ್ರ ವಿಸರ್ಜನೆ ಉರಿ ಬಂದಾಗ ಬಿಟ್ಟು ಬಿಟ್ಟು ಆಗಾಗ ರಿಸಸ್ ಮಾಡ್ತಿದ್ರೆ ಮತ್ತು ಯುರೇತ್ರದಲ್ಲಿ ಏನಾದರೂ ಕಲ್ಲು ಸಿಕ್ಕಾಕೊಂಡಿದ್ರೆ ಅದು ಒಳಗೆ ಬರಲಿಲ್ಲ ಒಳಗೂ ಹೋಗ್ತಿಲ್ಲ ಅಂದಾಗ ಇದನ್ನ ಮರ್ಜ್ ಮಾಡೋದು ಮರ್ದನ ಕನಿಷ್ಠಕ ಮರ್ದನಾರ್ಥಂ ಶ್ಲೋಕ ಹೇಳುತ್ತೆ ಕನಿಷ್ಠ ಅಂದರೆ ಕಿರುಬೆರಳು ಅಂತ ಮರ್ದನಾರ್ಥಂ ಅಂದರೆ ಈ ಮರ್ದನ ಮಾಡ್ತಾ ಇರೋದ್ರಿಂದ ಅದು ಎಂಥ ಕಲ್ಲಾಗಲಿ ಅದು ಏನೇ ಆಗಲಿ ಈಚೆ ಬಂದುಬಿಡುತ್ತಂತೆ ಮತ್ತು ಕಿಡ್ನಿಗೆ ಸ್ಟ್ರೆಂತ್ ಬರುತ್ತೆ ಇದು ಮಾಡೋದ್ರಿಂದ ಕ್ರಿಯಾಟಿನ್ ಅನ್ನೋ ಒಂದು ವಿಷ ಪದಾರ್ಥ ಬಾಡಿಯಲ್ಲಿ ಬೆಳೆಯೋಕ್ಕೆ ಬಿಡೋದಿಲ್ಲ ಹುಡುಕರು ಸ್ಮೋಕ್ ಮಾಡೋರು ಡ್ರಗ್ಸ್ ತಗೊಳ್ಳೋರು ಇದು ಮಾಡಲೇಬೇಕು ವಾರಕ್ಕೆ 5 ಸಲ ಕುಡಿದ್ರು ಅಟ್ಲೀಸ್ಟ್ 1/2 ಗಂಟೆನಾದ್ರೂ ಮಾಡಬೇಕು ಇಲ್ಲಾಂದರೆ ಕ್ರಿಯಾಟಿನ್ ಡೆವಲಪ್ ಆಗಿಬಿಡುತ್ತೆ ಬೇಗ ಕಿಡ್ನಿ ಹೋಗ್ತೋಗುತ್ತೆ ಕುಡುಕರಿಗೆ ಡ್ರಗ್ಸ್ ತಗೊಳ್ಳೋರಿಗೆಲ್ಲ ಅತಿ ಕಾಮುಕರು ತುಂಬ ಸೆಕ್ಸ್ ಮಾಡೋರ್ಗೂ ಕೂಡ ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಈ ಮುದ್ರನ ದಿನ ಮಾಡಬೇಕು ಈ ರೀತಿ ಯಾರು ಮಾಡ್ತಾರೋ ಇದು ಒಂದು ಇದು ಬಲಗಡೆಗೆ ಎಡಗಡೆ ಕಿಡ್ನಿಗೂ ಅದೇ ಥರ ಮಾಡಬೇಕು ಈ ರೀತಿ ನೋಡಿ ಈ ರೀತಿ ಮಾಡಬೇಕು ಹೀಗೆ ಎಡಗಡೆಗೆ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಕಿರುಬೆರಳನ್ನ ಮಸಾಜ್ ಮಾಡಬೇಕು ಈ ರೀತಿ ಮಸಾಜ್ ಮಾಡಬೇಕು ಹೀಗೆ ಹಾಗಾಗಿ ಎರಡು ಕಿಡ್ನಿ ಕೂಡ 200 ವರ್ಷ ಬದುಕಿದ್ರು ಕೂಡ ಕಿಡ್ನಿ ಏನೂ ಆಗಲ್ಲ 200 ಅಲ್ಲ 300 ಹಿಂದಿನ ಕಾಲದ ಋಷಿ ಮುನಿಗಳವರು ಬಹಳ ಅವಧೂತರು ಸಾಧು ಸಂತರುಗಳೆಲ್ಲ ಗುಹೆಯಲ್ಲಿ ಊಟ ಇಲ್ದಿರೆ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಲಿ ಅಂಥ ಒಂದು ಅಗಾಧವಾದಂಥ ಭಾಳ ಕೀಳು ಜಾಗದಲ್ಲೂ ವಾಸ ಮಾಡಿದ್ರೂ ಕೂಡ ಅವ್ರ ಕಿಡ್ನಿ ಚೆನ್ನಾಗೇ ಇರ್ತೈತಂತೆ ಯಾವತ್ತೂ ಅವರು ಒಂದು ಗೂನ್ ಕಿಡ್ನಿ ತುಂಬ ತೊಂದರೆ ಆದರೆ ಗೂನ್ ಬಂದು ಬರೋ ಚಾನ್ಸಸ್ ಉಂಟು ಸ್ಪೈನಲ್ ಕಾರ್ಡ್ಗೆ ಎಫೆಕ್ಟ್ ಆಗುತ್ತೆ ಕಿಡ್ನಿಯಿಂದ ಹೀಗಾಗಿ ಗೂನು ಕೂಡ ತೆಗಿಬೋದು ಈ ಮುದ್ರೆಯಿಂದ ಅದಕ್ಕೆ ನಾವೇನು ಮಾಡಬೇಕು ಈ ಮುದ್ರೆನ ಈ ಕಿರುಬೆರಳಿದೆಯಲ್ಲ ಈ ಕಿರುಬೆರಳನ್ನ ಚೆನ್ನಾಗಿಟ್ಕೊಂಡು ಹೀಗೆ ಈ ರೀತಿ ನಿಧಾನಕ್ಕೆ ಮಸಾಜ್ ಮಾಡಬೇಕು ಮಸಾಜ್ ಕಿರುಬೆರಳಿಗೆ ಮಾತ್ರ ಮಸಾಜ್ ಮಾಡಬೇಕು ಹೀಗೆ ಇದೇ ಚಾಣಾಕ್ಷತೆ ಇದೇ ಕಿಡ್ನಿನ ನಾವು ಕಂಟ್ರೋಲ್ ಮಾಡಿಕೊಂಡು ಚೆನ್ನಾಗಿಟ್ಕೊಳ್ಳೋದು ಕಿಡ್ನಿ ಯಾವಾಗ ವರ್ಕ್ ಆಯಿತು ಎಲ್ಲ ವರ್ಕ್ ಆಗುತ್ತೆ ಯಾಕೆಂದರೆ ನಮಗೆ ಸ್ಕಿಲ್ಡರ್ ಸಿಸ್ಟಮ್ಗೆ ಮೂತ್ರ ಮತ್ತು ವೀರ್ಯ ಇವೆಲ್ಲದಕ್ಕೂ ಇಂಪಾರ್ಟೆಂಟ್ ಕಿಡ್ನಿ ಅದರಿಂದ ಚೆನ್ನಾಗಿದ್ದೆ ನಾವು ಈ ರೀತಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಈ ಬೆರಳನ್ನು ಒಳಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹಿಂಗೆ ಉಜ್ಜಬೇಕು ಈ ರೀತಿ ಹಿಂಗೆ ಮಾಡೋಂಗಿಲ್ಲ ಈ ರೀತಿ ನಿಲ್ಲಿಸ್ಕೋಬೇಕು ಈ ರೀತಿ ಮಾಡ್ತಾ ಬೆರಳೆಲ್ಲ ಕಿರುಬೆರಳು ಯಾವಾಗ ಉರಿ ಬಂತು ವರ್ಕ್ ಆಗ್ತಿದೆ ಅಂತ ಯಾವಾಗ ಚೆನ್ನಾಗಿ ಕೈಲಿ ಬೆರಳು ಬಂತು ಅದು ಪ್ರೊಡ್ಯೂಸ್ ಮಾಡಿದೆ ಯಾಕೆಂದರೆ ಕಿರುಬೆರಳೇ ಬೆವರು ಪ್ರೊಡ್ಯೂಸ್ ಮಾಡೋದು ಬಾಡಿನಲ್ಲಿ ಆದ್ದರಿಂದ ಲಿಕ್ವಿಡ್ ಯಾವುದು ದ್ರವ ಪದಾರ್ಥಗಳಿದೆ ಅದೆಲ್ಲ ಕಿರುಬೆರಳಿಂದ ಈಚೆ ಬರುತ್ತೆ ಅದರಿಂದ ಎರಡು ಕಿಡ್ನಿಗಳ ಸ್ವಿಚ್ ಬೋರ್ಡು ಕಿರುಬೆರಳು ಬುಧ ಗ್ರಹ ಆದ್ದರಿಂದ ಇದನ್ನು ಯಾರು ನಿತ್ಯ ಮಾಡ್ತಾರೋ ಅವರಿಗೆ ಕಿಡ್ನಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳು ಕೂಡ ನಿವಾರಣೆ ಮಾಡ್ಬೋದು ಅಂತ ನನ್ನ ಒಂದು ನಿಖರವಾದಂಥ ಸಂದೇಶ ಒಂದು ಮೆಸೇಜು ಇದನ್ನು ಸೌರಾಜನ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ಸಕ್ಸಸ್ ಆಗಿದೆ ಆದ್ದರಿಂದ ಕಿಡ್ನಿ ಅನ್ನೋ ದೊಡ್ಡ ಕಾಯಿಲೆ ಇಲ್ಲ ಅದ್ರ ಬಗ್ಗೆ ಮರ್ತುಬಿಡಿ ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಳ್ಳಿ ಈ ಮುದ್ರೆ ಸದಾ ನಿರಂತರವಾಗಿ ಮಾಡ್ತಾರೆ ಯಾಕೆಂದರೆ ಕಿಡ್ನಿನೇ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟು ಹೀಗೆ ನಾನು ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆ ಮತ್ತಷ್ಟು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.